ಶಾಲೆಯ ಎಲ್ಲ ಆಡಳಿತ ಮಂಡಳಿಯವರಿಗೆ ನಿಮ್ಮೆಲ್ಲರಿಂದ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊಳ್ತಾ. ಸೊ ಈಗ ಓವರ್ ಟು ಮೈಕ್ ಟು ಮಹೇಶ್ ಪಿ ಕಾಲೇಜ್ ಪ್ರಿನ್ಸಿಪಾಲ್. ತಿಪ್ಟೂರಿನ ನಾಗರಿಕರಿಗೆ ವಂದಿಸ್ತಾ ದೀಕ್ಷಾ ಹೆರಿಟೇಜ್ ಸ್ಕೂಲಿನ ಸಿರಿ ಸಂಭ್ರಮದ ಈ ಸಂಭ್ರಮಾಚರಣೆಯಲ್ಲಿ ಒಂದು ಗರಿಮೆ ಎಂಬಂತೆ ಈ ವರ್ಷ 2019 ಜೂನ್ರಿಂದ ದೀಕ್ಷಾ ಹೆರಿಟೇಜ್ ಸ್ಕೂಲ್ 1ರಿಂದ 10ನೇ ತರಗತಿಯನ್ನು ಮುಂದುವರಿಸುತ್ತಾ ಪಿ ಯು ಸಿನ ಶುರು ಮಾಡ್ತಾ ಇದೆ. ಈ ಪಿ ಯು ಸಿ ಕಾಲೇಜನ್ನು ಶುರು ಮಾಡೋದಕ್ಕೆ ಮಹೇಶ್ ಪಿ ಯು ಕಾಲೇಜಿನ ನಾವುಗಳು ಜಾಯಿಂಟ್ ವೆಂಚೂರ್ ಆಗಿ ಅದರ ಜೊತೆಗೆ ಮರ್ಜ್ ಆಗಿರೋದಕ್ಕೆ ನಮಗೂ ಕೂಡ ಬಹಳ ಖುಷಿ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಹೇಶ್ ಪಿ ಯು ಕಾಲೇಜ್ ಕಳೆದ 10 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ, ಕಳೆದ 35 ವರ್ಷದಿಂದ ಭಾರತದಲ್ಲಿ ಸುಮಾರು 400 ಬ್ರ್ಯಾಂಚ್ಗಳನ್ನು ಮಾಡಿಕೊಂಡು ಕರ್ನಾಟಕದಲ್ಲಿ 30 ಬ್ರ್ಯಾಂಚನ್ನು ಮಾಡಿ ನೀವು ನೋಡ್ತಿರೋ ಹಾಗೆ ರಾಜ್ಯದ ಮತ್ತು ದೇಶದ ಪ್ರತಿಷ್ಠಿತ ಎಕ್ಸಾಮ್ಗಳಾದಂತಹ JEE ಮತ್ತು NEETಲ್ಲಿ ಕನ್ಸಿಸ್ಟೆಂಟಾಗಿ ಕಳೆದ 3 ವರ್ಷದಿಂದ ಪ್ರಥಮ ರ್ಯಾಂಕನ್ನು ಕೊಡ್ತಾ ಕರ್ನಾಟಕದ ಅತ್ಯುತ್ತಮ ಕಾಲೇಜ್ಗಳಾದಂತಹ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ನಲ್ಲಿ ತುಂಬ ವಿದ್ಯಾರ್ಥಿಗಳು ಫ್ರೀ ಸೀಟನ್ನು ತಗೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಅವಾಗ ಗಣೇಶ್ ಸರ್ ಮಾತಾಡ್ತಾ ಹೇಳಿದರು, ಎಲ್ಲ ಪೇರೆಂಟ್ಸಿಗೂ 2 ಚಾನ್ಸ್ ಇರುತ್ತೆ, ಬಟ್ ಕಾಲೇಜಿನ ಮ್ಯಾನೇಜ್ಮೆಂಟಿಗೆ ಅಥವಾ ಸ್ಕೂಲ್ನ ಮ್ಯಾನೇಜ್ಮೆಂಟಿಗೆ 1ನೇ ಚಾನ್ಸ್ ಇರುತ್ತೆ. ಅತ್ಯುತ್ತಮವಾದ ಎಜುಕೇಷನ್ನ ಕೊಟ್ಟರೆ ಮಾತ್ರ ಒಂದು ಸಂಸ್ಥೆ ಉಳಿಬಲ್ದು. ಕಳೆದ 10 ವರ್ಷದಿಂದ ದೀಕ್ಷಾ ಹೆರಿಟೇಜ್ ಸ್ಕೂಲ್ ಅದನ್ನು ನಡೆಸ್ಕೊಂಡು ಬಂದಿದೆ. ಇದಕ್ಕೆ ಪೂರಕವಾಗಿ ನಾನಿವತ್ತು ನಮ್ಮ ಚೇರ್ಮನ್ ಆದಂಥ ಹನುಮರಂಗೇ ಸರ್ ಹತ್ರ ಆಶ್ವಾಸನೆ ಕೊಡ್ತಾ ಇದ್ದೀನಿ. ನೀವು ಹೇಗೆ ತಿಪ್ಟೂರಿನ ಜನತೆಯ ಒಂದು ವಿಶ್ವಾಸವನ್ನು ಉಳಿಸ್ಕೊಂಡು ಗಳಿಸ್ಕೊಂಡು ಹೋಗ್ತಾ ಇದ್ದೀರೋ ಅದೇ ರೀತಿ ಆ ಹಿರಿಮೆಯನ್ನು ಗರಿಮೆಯನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸನ ಮಹೇಶ್ ಪಿ ಯು ಕಾಲೇಜ್ ಮುಂದಿನ 11 ಮತ್ತು 12ನೇ ತರಗತಿ ಪಿ ಯು ಸಿನಲ್ಲೂ ಕೂಡ ಮಾಡ್ಕೊಂಡು ಹೋಗುತ್ತೆ. 10ರಿಂದ 1ರಿಂದ 10, ಈಗ 10ರಿಂದ 12. ಸೊ ಬೃಹದಾಕಾರವಾಗಿ ಸಂಸ್ಥೆ ಬೆಳೀತಾ ಇದೆ. ನಿಮ್ಮ ಮಕ್ಕಳನ್ನು ನೀವು LKG-ಗಳಿಗೆ ಜಾಯಿನ್ ಮಾಡಿದರೆ ಮತ್ತೆ ನೀವು ಒಂದು ಪ್ರೊಫೆಷ್ನಲ್ ಕೋರ್ಸಿಗೆ ಅವರನ್ನು ಬೇರೆ ಕಡೆಗೆ ನೋಡಬೇಕು ಹೊರತು ಮಧ್ಯದಲ್ಲೆಲ್ಲೂ ನೀವು ಯೋಚನೆ ಮಾಡೋ ಥರದಲ್ಲಿ ಈ ಸಂಸ್ಥೆ ಇರೋದಿಲ್ಲ. ಈಗೇನು ನಿಮಗೆ ಸಿರಿ ಸಂಭ್ರಮದಲ್ಲಿ ಕಾಣ್ತಾ ಇದೆ, ಇದಕ್ಕಿಂತ ಹೆಚ್ಚಿನ ಒಂದು ಎಜುಕೇಷನ್ ಇರ್ಬೋದು, ಜೊತೆಗೆ ಕರಿಕ್ಯುಲರ್ ಇರ್ಬೋದು ಮತ್ತು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸನ್ನು ಮಾಡ್ಕೊಂಡು ಹೋಗೋದನ್ನು ಅಂತ ಭರವಸೆ ನಾನು ಕೊಡ್ತಾ ಇದ್ದೀನಿ. ಬಹಳ ಖುಷಿ ಆಗ್ತಾ ಇದೆ ಈ ಒಂದು ವೇದಿಕೆಯಲ್ಲಿ ಇದನ್ನು ಅನೌನ್ಸ್ ಮಾಡೋದಕ್ಕೆ. ಎಲ್ಲರೂ ಕೂಡ ಸಂಸ್ಥೆಯನ್ನು ನಂಬಿ ಜೊತೆಗಿದ್ದೀರಾ, ಹಾಗೆ ಮುಂದೂ ಕೂಡ ನೀವು ಜೊತೆಗಿರ್ತೀರಾ ಅಂತ ಆಶಿಸ್ತಾ ನಮ್ಮ ತಿಪ್ಟೂರಿನ ಮಹೇಶ್ ಪಿ ಯು ಕಾಲೇಜಿನ ಪ್ರಾಂಶುಪಾಲರಾಗಿ ಶ್ರೀಯುತ ಗಿರೀಶ್ರವರು ಮುಂದುವರಿತಾರೆ. ಇವರು ಕೂಡ ಮೂಲತಃ ತಿಪ್ಟೂರಿನವರೇ ಆಗಿದ್ದು, ಇವರು ಯಾರು ಬೇರೆಯವರಲ್ಲ. ಹಾಗಾಗಿ ತಿಪ್ಟೂರಿನ ಕಂಪ್ಲೀಟ್ ಎಲ್ಲ ವಾತಾವರಣ ತಿಳ್ಕೊಂಡಿರೋರು. ಸೊ ಅವರು ಜೊತೆಗಿರ್ತಾರೆ, ಸೊ ನೀವು ಕೂಡ ನಮ್ಮ ಜೊತೆಗಿರ್ತೀರಾ ಅಂತ ಆಶಿಸ್ತಾ ಈ ಒಂದು ಕ್ಷಣದಲ್ಲಿ ಇದನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಂಧುಗಳೇ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ 2 ವರ್ಡ್ನ ಚಾರ್ಲ್ಸ್ ಡಾರ್ವಿನ್ ಬಹಳ ಹಿಂದೆನೆ ಹೇಳಿಬಿಟ್ಟಿದ್ದಾರೆ. ಬದುಕಬೇಕು ಅನ್ನೋ ಛಲ ಇದ್ದವರು ಹೋರಾಟ ಮಾಡಲೇಬೇಕು. ಯಾರು ಹೋರಾಟ ಮಾಡ್ತೀವೋ ಅವರು ಡೆಫಿನೆಟಾಗಿ ಬದುಕಿ ಬದುಕ್ತಾರೆ ಅಂತ ಹೇಳ್ತಾ, ಈ ವರ್ಷ ನಮ್ಮ ದೀಕ್ಷಾ ಶಾಲೆಯ ಪ್ರಥಮ 10th standard ವಿದ್ಯಾರ್ಥಿಗಳು ಪರೀಕ್ಷೆನ ಬರಲಿಕ್ಕೆ ಹೋಗ್ತಿದ್ದಾರೆ. ನಾನು ನಿಮ್ಮೆಲ್ಲರ ಮುಂದೆ ಭರವಸೆಯನ್ನು ಕೊಡ್ತಾ ಇದ್ದೇನೆ, ಉತ್ತಮವಾದಂಥ ಫಲಿತಾಂಶವನ್ನು ಕೊಡೋದ್ರ ಮೂಲಕ ಮಕ್ಕಳ ಮತ್ತು ನಿಮ್ಮ ಕನಸನ್ನು ನನಸು ಮಾಡ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸದ ರೂಢಿಗಳನ್ನು ಮಾಡೋದ್ರ ಮೂಲಕ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ, ತಾಳ್ಮೆಗೆ ನಾವು ಹೊಂದಿಸ್ತಾ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮಸ್ಕಾರ.